ಕೋಲಾರ ಸೋಲಿನ ಗಾಯ ಇನ್ನೂ ಮಾಸಿಲ್ಲ, ದೇವನಹಳ್ಳಿಯಲ್ಲೂ ಗೆಲುವು ಸಿಗುವ ಖಾತ್ರಿ ಇಲ್ಲ, ಮುನಿಯಪ್ಪಗೆ ಕೋಲಾರ ಫಲಿತಾಂಶ ಇಲ್ಲೂ ಮುಂದುವರಿಯುತ್ತ. ಎಸ್, ದೀರ್ಘಕಾಲ ಲೋಕಸಭಾ ಸದಸ್ಯನಾಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ದಲಿತ ನಾಯಕ ಅನ್ಸ್ಕೊಂಡಂಥ ಮುನಿಯಪ್ಪನವರು ತನ್ನದೇ ಆದಂಥ ಛಾಪನ್ನು ಮೂಡಿಸಿದರು. ಆದರೆ ಕಳೆದ ವಿಧ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ಸ್ವಾಮಿ ವಿರುದ್ಧ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ ನಾಯಕರೇ, ಶ್ರೀನಿವಾಸಪುರದ ಕಾಂಗ್ರೆಸ್ ಶಾಸಕ ರಮೇಶ್ ಕುಮಾರ್, ಚಿಂತಾಮಣಿಯ ಮಾಜಿ ಶಾಸಕ ಎಂ ಸಿ ಸುಧಾಕರ್, ಕಾಂಗ್ರೆಸ್ನ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್, ಅವರು ಇಂಡಿಪೆಂಡೆಂಟ್ ಕಾಂಗ್ರೆಸ್ಸಲ್ಲಿದ್ದಾರೆ, ಕಾಂಗ್ರೆಸ್ ಶಾಸಕರೇ ನಾಯಕರೇ ಸೇರ್ಕೊಂಡು ಮುನಿಯಪ್ಪನವ್ರನ್ನ ಸೋಲಿಸ್ಬಿಟ್ರು. ಅದು ಓಪನ್ ಸೀಕ್ರೆಟ್. ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬರಬೇಕಾದಾಗಲೇ ಹೇಳಿದ್ರು, ಮುನಿಯಪ್ಪ ನೀವು ಬಿಜೆಪಿನ ಗೆಲ್ಲಿಸೋರು ನಂಬ್ಕೊಂಡು ಕೋಲಾರಕ್ಕೆ ಬರಬೇಡಿ ಅಂತ. ಇದೀಗ ಮುನಿಯಪ್ಪನವರ ಹೆಸರು ದೇವನಹಳ್ಳಿಗೆ ಕೇಳಿ ಬರ್ತಿದೆ. ದೇವನಹಳ್ಳಿ ಸ್ಪರ್ಧೆ ಮಾಡ್ತಾರೆ, ಟಿಕೆಟ್ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಆದರೆ ಆ ಮುನಿಯಪ್ಪ ಅವರ ಸೋಲಿನ ನೆರಳಿದೆಯಲ್ಲ ಕೋಲಾರ, ಅದೇ ರೀತಿಯ ರಾಜಕಾರಣ ದೇವನಹಳ್ಳಿಯಲ್ಲೂ ಕೂಡ ಕಾಣ್ತಾ ಇದೆ. ಯಾಕಂದರೆ ಈಗ ಮುನಿಸ್ವಾಮಿ ವಿರುದ್ಧ ಎಲ್ಲ ತಿರುಗಿ ಬಿದ್ದವರೆ ಕೋಲಾರ ಲೋಕಸಭೆಯಲ್ಲಿ. ಮುನಿಯಪ್ಪ ಲೋಕಸಭಾ ಸದಸ್ಯ ಸ್ಥಾನ ಮಿಸ್ ಏನೋ ಸೋತಾಗ ಎಲ್ಲ ಮುನಿಸ್ವಾಮಿ ಗೆಲ್ಸಿದ್ದಕ್ಕೆ ಓಕೆ ಅಂದಿದ್ರು. ಆದರೆ ಮುನಿಸ್ವಾಮಿ ಆಟಗಳೆಲ್ಲ ನೋಡಿದಾಗ ಮುನಿಯಪ್ಪನೇ ಪರವಾಗಿರಲಿಲ್ಲಪ್ಪ, ಮುನಿಯಪ್ಪ ಇಷ್ಟೊಂದು ದುಷ್ಟ ಅಲ್ಲ ಅನ್ನೋ ಥರ ಕೋಲಾರದ ಜನ ಮಾತಾಡ್ತವ್ರೆ. ಮತ್ತೊಮ್ಮೆ ಲೋಕಸಭೆಗೆ ಮುನಿಯಪ್ಪನವ್ರಿಗೆ ಅವಕಾಶ ಸಾಧ್ಯತೆ ದಟ್ಟವಾಗಿ ಕಾಣ್ತಿದೆ. ಆದರೆ ಮುನಿಯಪ್ಪನವರು ಲೋಕಸಭೆ ಸವಾಸ ಸಾಕಪ್ಪ, ವಿಧಾನಸಭೆಗೆ ಬರೋಣ ಅಂತ ದೇವನಹಳ್ಳಿಗೆ ಬರ್ತಿದ್ದಾರೆ. ಈಗ ದೇವನಹಳ್ಳಿಯಲ್ಲಿ ಹೆಸರು ಚಾಲ್ತಿಯಲ್ಲಿದೆ, ಆದರೆ ದೇವನಹಳ್ಳಿಯಲ್ಲಿ ಅವರಿಗೆ ದೇವರು ಹೊರ ಕೊಡೋ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದರೆ ದೇವನಹಳ್ಳಿಯಲ್ಲಿ ಅಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಜೆ ಡಿ ಎಸ್ನವರು ಪ್ರಬಲವಾಗಿದ್ದಾರೆ. ಅದೇ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿ ಅಲ್ಲಿ 10 ವರ್ಷ ಆಯಿತು. 2008 ವೆಂಕಟಸ್ವಾಮಿ ಅವರು MLA ಆಗಿದ್ದರು. ಅದಾದಮೇಲೆ 13 ಪಿಳಿಮುನಿ ಶಮಪ್ಪ ಜೆ ಡಿ ಎಸ್ನ ಗೆದ್ದಿದ್ದರು. 18 ನಿಸರ್ಗ ನಾರಾಯಣ ಸ್ವಾಮಿ ಗೆದ್ದಿದ್ದಾರೆ. ಜೆ ಡಿ ಎಸ್ನ 10 ವರ್ಷದಿಂದ ಇಲ್ಲಿ ಶಾಸಕರಿದ್ದಾರೆ, ಜೆ ಡಿ ಎಸ್ ಶಾಸಕರು. ಈಗ ಮುನಿಯಪ್ಪ ಅವ್ರಿಗಿನ್ನೂ ಆತಂಕ, ಬಿಕಾಸ್ ಮುನಿಯಪ್ಪನವರು ರಮೇಶ್ ಕುಮಾರ್ ಅವ್ರನ್ನ ತುಳಿದ್ರು, ಎಂ ಸಿ ಸುಧಾಕರ್ ಅವ್ರನ್ನ ತುಳಿದ್ರು, ಒಕ್ಕಲಿಗರು ಎಲ್ಲರನ್ನೂ ತುಳಿದ್ರು ಅನ್ನೋ ಕೋಲಾರ ಟಾಕ್ಸು ಅದು ದೇವನಹಳ್ಳಿಗೂ ಶಿಫ್ಟ್ ಆಗಿದೆ. ಕೋಲಾರದಲ್ಲೇ ಒಕ್ಕಲಿಗರ ನಾಯಕನ ತುಳಿದಾಕಿದ್ರೆ ಇವರು ಮುನಿಯಪ್ಪನವರು ಇಲ್ಲಿ ಬಿಡ್ತಾರ ಅಂತ ಉಳಿದವರು, ಅದೇ ಕಾಂಗ್ರೆಸ್ನವ್ರು ನಾವೇ ಎಲ್ಲಿದ್ದೀವಲ್ಲ, ಇವ್ರು ಯಾಪ ಯಾಕಪ್ಪ ಇಲ್ಲಿಂದ ಬರಬೇಕು ಅಂತ ಒಂದಷ್ಟು ಜನ. ಜೊತೆಗೆ ಮುನಿಯಪ್ಪ ಗೆದ್ದುಬಿಟ್ರೆ ನಾನು ಸೀನಿಯಾರಿಟಿ ಮೇಲೆ CM ಪೋಸ್ಟ್ ಎಲ್ಲಿ ಕೇಳ್ಬಿಡ್ತಾರೆ ಅಂತ ಸಿದ್ದರಾಮಯ್ಯ ಬೆಂಬಲಿಗರು. ಈಗ ಎಲ್ಲರೂ ಸಹ ಮುನಿಯಪ್ಪನವರ ವಿಪಕ್ಷದವರು ಮಾತ್ರ ಅಲ್ಲ, ಇಲ್ಲೂ ಸೇಮ್ ಕತೆ, ಕಾಂಗ್ರೆಸ್ನವರೇ ಮುನಿಯಪ್ಪ ಹಾದಿಗೆ ಮುಳ್ಳಾಗುವ ಲಕ್ಷಣ ಗೋಚರ ಆಗ್ತಾ ಇದೆ. ಮುನಿಯಪ್ಪ ತಾಳಪ್ಪ ಅವರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರಲ್ಲ, ದೇವನಹಳ್ಳಿ ಬರೋದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ. ಅಲ್ಲೇ ಅವ್ರಿಗೆ KGF ಇತ್ತು, SC ಮೀಸಲು ಕ್ಷೇತ್ರ. ಆದರೆ ಅವ್ರ ಮಗಳು ಯಾವುದೇ ಕಾರಣಕ್ಕೂ ಬಿಲ್ ಕುಲ್ ಬಿಟ್ಕೊಡಲ್ಲ ಅಂತಾರೆ. ಏನು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅಲ್ಲೋಗಿ ಕೇಳೋಂಗಿಲ್ಲ. ಇನ್ನು ಮುಳುಬಾಗ್ಲಲ್ಲಿ ಬದ್ಧವೈರಿ ಕೊತ್ತೂರು ಮಂಜುನಾಥ್, ಕೊತ್ತೂರು ಮಂಜುನಾಥ್ ಅವ್ರನ್ನ ಶತಾಯ ಕತಾಯ ಚಿಕ್ಕಬಳ್ಳಾಪುರ ಕರ್ಕೊಬರ್ಬೇಕು ಅಂತೆಲ್ಲ ಟ್ರೈ ಮಾಡ್ತಾರೆ. ಏನಾದ್ರು ಡಾಕ್ಟರ್ ಕೆ ಸುಧಾಕರ್ನ ಸೋಲ್ಸಕ್ಕೆ ತಾಕತ್ತಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಕೊತ್ತೂರು ಮಂಜುನಾಥ್ ಅಂತ ಬಹುತೇಕ ಕಾಂಗ್ರೆಸ್ ನಾಯಕರು ಕರೀತಾವ್ರೆ. ಮುನಿಯಪ್ಪನವರು ಏನಾದರೂ ವಿಧಾನಸೌಧ ಮೆಟ್ಲು ಹತ್ತಬೇಕು ಅಂತಂದರೆ ಕೊತ್ತೂರು ಮಂಜುನಾಥ್ಗೆ ಶರಣಾಗಿ ಏನೋ ಆಗೋದಾಗೋಯ್ತು ಮಾರಯ್ಯ, ನಾನು ಮುಳುಬಾಗ್ಲಿಗೆ ಬರ್ತೀನಿ, ನೀನು ಚಿಕ್ಕಬಳ್ಳಾಪುರಕ್ಕೆ ಹೋಗು, ಒಳ್ಳೇದಾಗುತ್ತೆ ಅಂದ್ಕೊಂಡ್ರೆ ಸರಿ ಹೋಗುತ್ತೆ. ಆದರೆ ದೇವನಹಳ್ಳಿಲಿ ಆ ರೀತಿಯ ರಾಜಿ ರಾಜಕಾರಣ ಇಲ್ಲ. ದೇವನಹಳ್ಳಿಯಲ್ಲಿ ಮುನಿಯಪ್ಪ ಅವ್ರಿಗೆ ಪೂರಕ ವಾತಾವರಣ ಇಲ್ಲ. ಮುನಿಯಪ್ಪ ಅವ್ರು ಟಿಕೆಟ್ ಪಡಿತಾರೆ, ನೋ ಡೌಟ್. ಆದರೆ ಗೆಲುವಿನ ದಡ ಮುಟ್ಟೋದಿದೆಯಲ್ಲ, ದಟ್ ಈಸಿ ಟಾಸ್ಕ್ ಅಲ್ಲ. ಯಾಕಂದರೆ ಮುನಿಯಪ್ಪನವರು ದೀರ್ಘಕಾಲದ ರಾಜಕೀಯ ಮಾಡಿದ್ದಾರೆ. ಕೆಲವೊಬ್ಬರನ್ನ ಎದುರಾಕೊಂಡು, ಈ ರಮೇಶ್ ಕುಮಾರ್ ಇವರೆಲ್ಲರನ್ನು ಎದುರಾಕೊಂಡು, ಅವರೆಲ್ಲ ಪಕ್ಷ ನಿಷ್ಠೆ ಅಂತ ಹೇಳ್ತಾರೆ. ಇದೇ ರಮೇಶ್ ಕುಮಾರ್ ಪಕ್ಷಾಂತರ ಮಾಡಿದ್ರು ಅಂತ ಶಾಸಕರು ಅನರ್ಹ ಮಾಡಿದ್ರು. ಆದರೆ ಇವರು ಕಾಂಗ್ರೆಸ್ಸಲ್ಲೇ ಇದ್ಕೊಂಡು ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿರುದ್ಧವಾಗಿ ಚುನಾವಣೆ ಮಾಡಿದ್ರು. ನೈತಿಕತೆ ಬಗ್ಗೆ ಮಾತಾಡ್ತಾರೆ ರಮೇಶ್ ಕುಮಾರ್, ಆದರೆ ಅವರೇ ನೈತಿಕ ರಾಜಕಾರಣ ಬಿಟ್ಟು BJP ಅಭ್ಯರ್ಥಿಗೆ ಓಟ್ ಹಾಕ್ಸಿದ್ರು. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಪುಸ್ತಕ ಓದೋಕ್ಕೆ ಬದನೆಕಾಯಿ ತಿನ್ನೋಕ್ಕೆ ಅಂತ ಅವೆಲ್ಲ ಒಂದಷ್ಟು ವ್ಯತ್ಯಾಸಗಳಾಗ್ತಿರ್ತವೆ. ಹಲವು ಬಾರಿ ವಿಧಾನಸೌಧದಲ್ಲಿ ನೈತಿಕ ರಾಜಕಾರಣದ ಬಗ್ಗೆ ಪಾಠ ಮಾಡಿದಂಥ ರಮೇಶ್ ಕುಮಾರ್ ಅವರೇ ಉಲ್ಟಾ ಹೊಡೆದು ಬಿಸಾಕ್ಬಿಟ್ಟಿದ್ರು, ಮುನಿಯಪ್ಪ ಅವ್ರ ಸೋಲಿಗೆ ಕಾರಣ ಆದರು. ಸೊ ಏನು ಮಾಡೋಕ್ಕಾಗಲ್ಲ, ಭಾಷಣ ಮಾಡ್ದಂಗಲ್ಲ ರಾಜಕಾರಣ. ಸೊ ಮುನಿಯಪ್ಪನವ್ರು ಇದೀಗ ದೇವನಹಳ್ಳಿಗೆ ಬಂದು ಕೂತಿದ್ದಾರೆ. ಆದರೆ ದೇವನಹಳ್ಳಿಯಲ್ಲಿ ಅವರಿಗೆ ಗೆಲುವಿನ ದಯೆ ಸಿಗೋದು ಲಕ್ಷಣ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಕೋಲಾರದ ಫಲಿತಾಂಶ ಇಲ್ಲೂ ರಿಪೀಟ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಬುದ್ಧಿವಂತ ರಾಜಕಾರಣಿ ಆದರೆ ಮುನಿಯಪ್ಪನವರು, ಕೊತ್ತೂರು ಮಂಜುನಾಥ್ ಬಾಪಾ ತಲೆ ಕೆಡಿಸ್ಕೋಬೇಡ, ನೀನು ಚಿಕ್ಕಬಳ್ಳಾಪುರ ನೋಡ್ಕೋ, ನಾನು ಮುಳುಬಾಗ್ಲಿಗೆ ಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಏನೋ ಫಲಿತಾಂಶ ಚೇಂಜಸ್ ಆಗ್ಬೋದು. ಅದರ ಹೊರತಾಗಿ
ಮುನಿಯಪ್ಪ ಅವರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮೆಟ್ಲು ಹತ್ತಕ್ಕಾಗಲ್ಲ ಅಂತ ಕಾಂಗ್ರೆಸ್ ನಾಯಕರೇ ಮಾತಾಡ್ಕೋತಾವ್ರೆ. ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಾ ಇದೆ. ಸಿನಿಯಾವ್, ದೇವನಹಳ್ಳಿಯಲ್ಲಿ ಮುನಿಯಪ್ಪ ಅವ್ರಿಗೆ ಆ ಗೆಲುವಿನ ದಯ್ಯ ಸಿಗೋದು ಭಾಳ ಕಷ್ಟ ಅನ್ಸುತ್ತೆ. ಬಟ್ ನಿಮ್ಮ ಪ್ರಕಾರ ಮುನಿಯಪ್ಪನವರು ದೇವನಹಳ್ಳಿಗೆ ಬಂದರೆ ಜೆ ಡಿ ಎಸ್ನ ನಿಸರ್ಗ ನಾರಾಯಣ ಸ್ವಾಮಿ ಅವ್ರನ್ನ ಸೋಲಿಸಿ ವಿಧಾನಸೌಧ ಮೆಟ್ಲು ಹತ್ತತಾರ, ಸಾಧ್ಯನಾ? ಅಥವಾ ದೇವನಹಳ್ಳಿಯಲ್ಲಿ ಬೇರೆ ಯಾರಾದರೂ ಬಂದರೆ ಕಾಂಗ್ರೆಸ್ಸಿಂದ ಗೆಲ್ಲಬಹುದಾ? ಏನು ಕತೆ? ದೇವನಹಳ್ಳಿಯಲ್ಲಿ ಮುಂದಿನ ಶಾಸಕರು ಯಾರಾಗ್ತಾರೆ? ಮಾಜಿ ಸಂಸದ, ಮಾಜಿ ಕೇಂದ್ರ ಸಚಿವ, ಕಾಂಗ್ರೆಸ್ ನಾಯಕ, ದಲಿತ ನಾಯಕ ಮುನಿಯಪ್ಪನವರು ಏನು ಮಾಡ್ತಾರೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಚಿವಿ, ಕನ್ನಡಿಗರ ಧ್ವನಿ.